ಕಾವೇರಿ ಜಲಾಶಯದ ಪ್ರದೇಶದಲ್ಲಿ ಭರಣಿ ಮಳೆ ಅಬ್ಬರ ಹಿನ್ನೆಲೆ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಹೆಚ್ಚಳವಾಗಿದೆ. ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಕಾವೇರಿ ಜಲಾಶಯ ಪ್ರದೇಶದಲ್ಲಿ ಭರಣಿ ಮಳೆ ಅಬ್ಬರ ಹಿನ್ನೆಲೆಯಿಂದಾಗಿ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಹೆಚ್ಚಳಾಗಿರುವಂಥದ್ದು. 950 ಕ್ಯೂಸೆಕ್ ಹೆಚ್ಚಿದ ಕೆಆರ್ಎಸ್ ಡ್ಯಾಂ ಒಳಹರಿವು ಇದರಿಂದ ಹೆಚ್ಚಳಾಗಿರುವಂಥದ್ದು. ಕಳೆದ 4-5 ದಿನಗಳಿಂದ ಭರಣಿ ಮಳೆ ಧರಣಿಯನ್ನು ತಂಪು ಮಾಡ್ತಿರೋದ್ರಿಂದ ಕಾವೇರಿ ಜಲಾಶಯನ ಪ್ರದೇಶದಲ್ಲಿ ಒಳಹರಿವು ಹೆಚ್ಚಾಗಿರೋದ್ರಿಂದ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಭರಣಿಯ ಅಬ್ಬರಕ್ಕೆ ಕಾವೇರಿ ಜಲಾಶಯನ ಪ್ರದೇಶದಲ್ಲಿ ಒಳಹರಿವಿನ ಹೆಚ್ಚಳ ಆಗಿರೋದ್ರಿಂದ ರೈತ ಸಮೂಹದಲ್ಲಿ ಒಂದು ರೀತಿ ಖುಷಿಯ ವಾತಾವರಣ ನಿರ್ಮಾಣ ಆಗಿದೆ. ಸುಮಾರು 950 ಕ್ಯೂಸೆಕ್ಗೆ ಹೆಚ್ಚಿದ ಕೆಆರ್ಎಸ್ ಡ್ಯಾಂನ ಒಳಹರಿವು ಕಳೆದ 4-5 ದಿನಗಳಿಂದ ಅಬ್ಬರದಿಂದ ಬೊಬ್ಬಿರುತ್ತಿರುವಂತಹ ಭರಣಿ ಮಳೆ. ಸಹಜವಾಗಿ ರೈತರ ಒಂದು ರೀತಿ ಕಂಗಾಲಲ್ಲಿದ್ರು. ಇಡೀ ರಾಜ್ಯವೇ ಕೂಡ ಬಿಸಿಲ ಬೇಗೆಯಿಂದ ಬಳಲ್ತಾ ಇತ್ತು. ಯಾವಾಗ ಮಳೆ ಬರುತ್ತೆ, ಯಾವಾಗ ಏನು ಮುಂಗಾರು ಚಟುವಟಿಕೆಗಳಿಗೆ ಒಂದು ರೀತಿ ಮುನ್ಸೂಚನೆ ಕೊಡುತ್ತೆ ಅಂತೇಳಿ. ಈಗ ಮುಂಗಾರಿಗಿಂತ ಪೂರ್ವದಲ್ಲಿಯೇ ಈಗ ಮಳೆ ಬಂದಿರುವಂಥದ್ದು, ವಾಡಿಕೆಗಿಂತ ಮುಂಚಿತವಾಗಿಯೇ ರಾಜ್ಯದಲ್ಲಿ ಮಳೆ ಬಂದಿದೆ. ಅದರಲ್ಲೂ ಕಾವೇರಿ ಜಲಾಶಯನ ಪ್ರದೇಶದಲ್ಲಿ ಈ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಬಂದಿರೋದ್ರಿಂದ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಹೆಚ್ಚಳ ಆಗಿದೆ. ಸುಮಾರು 950 ಕ್ಯೂಸೆಕ್ಗೆ ಕೆಆರ್ಎಸ್ ಡ್ಯಾಂನ ಒಳಹರಿವು ಹೆಚ್ಚಳ ಆಗಿರುವಂಥದ್ದು. ಕಳೆದ 4-5 ದಿನಗಳಿಂದ ಭರಣಿ ಮಳೆ ಚೆನ್ನಾಗಿ ಸುರಿತಾ ಇರೋದ್ರಿಂದ ಒಂದು ರೀತಿ ರೈತರಲ್ಲಿ ಸಹಜವಾಗಿಯೇ ಒಂದು ಖುಷಿ ಸಂತಸ ಮನೆ ಮಾಡಿರುವಂಥದ್ದು. ಇಡೀ ರಾಜ್ಯವೇ ಒಂದು ರೀತಿ ಏನು ಭೀಕರ ಬರಗಾಲಕ್ಕೆ ಒಳಗಾಗಿತ್ತು. ಎಲ್ಲೇ ಕೆರೆ ಕುಂಟೆ ಬಾವಿಗಳು ಕೂಡ ಎಲ್ಲ ಬತ್ತಿ ಹೋಗಿದ್ವು. ಇದೀಗ ನಿಧಾನಕ್ಕೆ ಒಂದು ರೀತಿ ಮಳೆ ಆಗ್ತಿರೋದ್ರಿಂದ ಜೀವಸಲೆಗಳಲ್ಲಿ ಒಂದು ರೀತಿ ಕಳೆ ಶುರುವಾಗಿದೆ. ಇದರಿಂದಾಗಿ ರೈತ ಸಮೂಹದಲ್ಲಿ ವಿಶೇಷವಾಗಿ ನಾಡಿಗೆ ದೇಶಕ್ಕೆ ಅನ್ನದಾನ ಮಾಡುವಂಥ ರೈತ ಸಮೂಹದಲ್ಲಿ ಸಂತಸ ಮನೆ ಮಾಡಿರುವಂಥದ್ದು. ಯಾಕೆಂದರೆ ರೈತರಿಗೆ ಮಳೆಯಿಂದನೇ ಖುಷಿಯಾಗುವಂಥದ್ದು. ರೈತರು ಚೆನ್ನಾಗಿದ್ದರೆ ನಾಡು ಕೂಡ ಚೆನ್ನಾಗಿರುತ್ತೆ.